ರಾಜ್ಯ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆಯ ಮುಖ್ಯಸ್ಥರಾದ ರಮೇಶ್ ಶಿವಣ್ಣರಿಂದ ಚಾಲನೆ. ಭಾರತೀಯ ಹಸಿರು ಶಕ್ತಿ ವಾಹನಗಳಾದ ಪರಿಸರ ಸ್ನೇಹಿ ವಸ್ತು ಪ್ರದರ್ಶನಕ್ಕೆ ಚಾಲನೆ. ಮೂರು ದಿನಗಳ ಕಾಲ ನಡೆಯುವ ಪ್ರದರ್ಶನ. ಗ್ರೀನ್ ವೆಹಿಕಲ್ ಎಕ್ಸ್ಪೋಗೆ ಮಾಧವಾರದ ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ಕೇಂದ್ರದಲ್ಲಿ ಚಾಲನೆ. ವಾತಾವರಣಕ್ಕೆ ಪೂರಕವಾದ ಹಸಿರು ವಾಹನಗಳ ಬಳಕೆ ಹೆಚ್ಚಾಗಬೇಕಾಗಿದೆ. ಬಿಐಇಸಿಯಲ್ಲಿ ಮೂರು ದಿನಗಳ ನಾಲ್ಕನೇ ಅಂತಾರಾಷ್ಟ್ರೀಯ ಹಸಿರು ಎಲೆಕ್ಟ್ರಿಕ್ ವಾಹನಗಳ ಮೇಳ ಗಮನ ಸೆಳೆಯುತ್ತಿದೆ. ಬಸ್, ಕಾರು, ಸಣ್ಣ ಸರಕು ಸಾಗಣೆ ವಾಹನಗಳು, ಎಲೆಕ್ಟ್ರಿಕ್ ಸೈಕಲ್ಗಳು ಬೆಂಗಳೂರು ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ಕೇಂದ್ರದಲ್ಲಿ ಇಂದಿನಿಂದ ಮೂರು ದಿನಗಳ ಅಂತಾರಾಷ್ಟ್ರೀಯ ಗ್ರೀನ್ ಎನರ್ಜಿ ಎಕ್ಸ್ಪೋ ಆರಂಭವಾಗಿದ್ದು ದೇಶ ವಿದೇಶಗಳ 138 ಕಂಪನಿಗಳು ಭಾಗವಹಿಸಿವೆ. ಪರಿಸರ ಸ್ನೇಹಿ ಇಂಧನ ಮಿತವ್ಯಯಕಾರಿ ವಾಹನಗಳ ಲೋಕ ಅನಾವರಣಗೊಂಡಿದೆ. ಎಲೆಕ್ಟ್ರಿಕ್ ಬಸ್ಗಳು, ಸಣ್ಣ ಕಾರುಗಳು, ಸರಕು ಸಾಗಣೆ ವಾಹನಗಳು, ಎಲೆಕ್ಟ್ರಿಕ್ ಬೈಸಿಕಲ್ಗಳು, ಹೀಗೆ ನಾನಾ ನಮೂನೆಯ ವಾಹನಗಳು ಕೇವಲ ನೋಡಲಷ್ಟೇ ಅಲ್ಲದೆ ಟೆಸ್ಟ್ ಡ್ರೈವ್ಗೂ ಲಭ್ಯವಿದೆ. ಇದಲ್ಲದೆ ಸ್ಥಳಗಳಲ್ಲಿ ವಾಹನಗಳನ್ನು ಮುಂಗಡ ಕಾಯ್ದಿರಿಸಿದರೆ ರಿಯಾಯಿತಿ ಸೌಲಭ್ಯ ಕೂಡ ಕಲ್ಪಿಸಲಾಗಿದೆ. ಈ ಮೇಳವನ್ನು ಕರ್ನಾಟಕ ನವೀಕೃತ ಇಂಧನ ಉತ್ಪಾದಕರ ಸಂಘ ಕ್ರೇಷ್ಮಾ ಮತ್ತು ಭಾರತದ ಪರಿಸರ ಸಂಶೋಧನಾ ಸಂಸ್ಥೆ ಫೆರ್ರಿ ಸಂಸ್ಥೆಯ ಸಹಯೋಗದಲ್ಲಿ ಏರ್ಪಡಿಸಲಾಗಿದೆ. ಚೇಂಜ್ ಅನ್ನೋದು ಬಹಳ ಬಿಗ್ಗೆಸ್ಟ್ ಚಾಲೆಂಜ್ ಆಗಿದೆ ಇವತ್ತು ನಮ್ಮ ಪ್ರಪಂಚದಲ್ಲಿ. ಸೊ ಅದಕ್ಕೋಸ್ಕರ ನಮ್ಮ ಎಲ್ಲ ಕಂಟ್ರಿಗಳು ಈ ಕ್ಲೈಮೇಟ್ ಚೇಂಜ್ಗೋಸ್ಕರ ಹೇಗೆ ಅಡ್ರೆಸ್ ಮಾಡೋಣ ಚಾಲೆಂಜ್ನ ಅಂತ ವರ್ಕ್ ಮಾಡ್ತಾ ಇದ್ದಾರೆ. ಈ ಸರ್ವೆ ರಿಪೋರ್ಟ್ ನೋಡಿದ್ರೆ ಸುಮಾರು 60% ಕಾರ್ಬನ್ ಎಮಿಷನ್ನು ನಮ್ಮ ರಿನ್ಯೂವಲ್ ಎನರ್ಜಿ ಎನರ್ಜಿ ಜನರೇಷನ್ಗೆ ಏನು ಫೋಸಲ್ ಫೀಲ್ ಬರ್ನ್ ಮಾಡ್ತಾ ಇದ್ದಾರೆ ಮತ್ತು ಈ ಮೊಬಿಲಿಟಿ ಇಂಡಸ್ಟ್ರಿಗೆ ಏನು ಮಾಡ್ತಾ ಇದ್ದಾರೆ. ಈ ಎರಡು ಇಂಡಸ್ಟ್ರಿಯಿಂದ 60% ಕಾರ್ಬನ್ ಎಮಿಷನ್ ಆಗ್ತಾ ಇದೆ. ಇವತ್ತು ನಮ್ದೆಲ್ಲರ ಜವಾಬ್ದಾರಿ ಆ ಕಾರ್ಬನ್ ಎಮಿಷನ್ನ ಕಡಿಮೆ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಜವಾಬ್ದಾರಿ. ಸೊ ಅದಕ್ಕೋಸ್ಕರ ನಾವೆಲ್ಲರೂ ಸೇರಿ ಈ ಒಂದು ಕಾರ್ಬನ್ ಕಮ್ಮಿ ಮಾಡಲಿಕ್ಕೋಸ್ಕರ ಈ ಎನರ್ಜಿನೂ ನಮಗೆ ಬೇಕು ಮತ್ತು ಮೊಬಿಲಿಟಿನೂ ಬೇಕು. ಇವತ್ತಿನ ದಿವಸ ಎಕನಾಮಿ ಬೆಳಿಬೇಕಂದ್ರೆ ಇಂಡಸ್ಟ್ರಿ ಬೆಳಿಬೇಕು. ಇಂಡಸ್ಟ್ರಿ ಬೇಕಂತಂದರೆ ಎನರ್ಜಿ ಇಸ್ ಭಾಳ ಇಂಪಾರ್ಟೆಂಟು ಮತ್ತು ನಮ್ಮ ಮೊಬಿಲಿಟಿ ಇಸ್ ಆಲ್ಸೋ ಇಂಪಾರ್ಟೆಂಟು. ಸೊ ಅವೆರಡೂ ಉಳಿಸ್ಕೊಂಡು ಮತ್ತೆ ಕಾರ್ಬನ್ನು ಕಮ್ಮಿ ಮಾಡಬೇಕಂತಂದರೆ ನಾವು ಏನೇನು ಟೆಕ್ನಾಲಜಿ ಇದೆ ಅಂತ ನೋಡಬೇಕಾಗುತ್ತೆ. ಆ ಒಂದು ಟೆಕ್ನಾಲಜಿ ನೋಡಿದಾಗ ಇವಾಗ ಹೊಸ ಹೊಸ ಟೆಕ್ನಾಲಜಿಗೆ ರಿನ್ಯೂವಲ್ ಎನರ್ಜಿನಲ್ಲಿ ಸೋಲಾರು, ವಿಂಡು ಬರ್ತಾ ಇದೆ. ಅದೇ ರೀತಿ ವೆಹಿಕಲ್ಗಳಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಫೋಸಿಲ್ ಫ್ಯೂಯಲ್ ಬರ್ನ್ಡ್ ವೆಹಿಕಲ್ ಏನಿದ್ದಾವೆ ಅವನ್ನು ದೇ ಆರ್ ಸ್ವಿಚಿಂಗ್ ಟು ಎಲೆಕ್ಟ್ರಿಕಲ್ ವೆಹಿಕಲ್ಲು ಮತ್ತು ಆ ಎಲೆಕ್ಟ್ರಿಕಲ್ ವೆಹಿಕಲ್ನ ಚಾರ್ಜಿಂಗ್ ಬಂದುಬಿಟ್ಟು ನಮ್ಮ ರಿನ್ಯೂವಲ್ ಎನರ್ಜಿಯಿಂದ ಚಾರ್ಜ್ ಮಾಡುವಂಥದ್ದು ಮತ್ತು ಗ್ರೀನ್ ವೆಹಿಕಲ್ಗಳು ಈ ರೀತಿ ಹೊಸ ಹೊಸ ಟೆಕ್ನಾಲಜಿಗಳು ಬರ್ತಾ ಇದ್ದಾವೆ. ಈ ಎಲ್ಲ ಟೆಕ್ನಾಲಜಿಗಳು ಇವತ್ತೇನು ಬರ್ತಾ ಇದೆ ಇದಕ್ಕೆ ಒಂದು ಒಳ್ಳೆಯ ಪ್ಲಾಟ್ಫಾರ್ಮ್ ಬೇಕಾಗುತ್ತೆ. ಇವತ್ತು ಬರ್ತಿರೋದು ಹೊಸ ಹೊಸ ಟೆಕ್ನಾಲಜಿ ಇರ್ಬೋದು, ಇನ್ನೋವೇಷನ್ ಏನಿರ್ಬೋದು, ಆ ಒಂದು ಆ ಟೆಕ್ನಾಲಜಿಗಳನ್ನ ಜನಗಳಿಗೆ ರೀಚ್ ಆಗಬೇಕಂದ್ರೆ ಆ ಪ್ಲಾಟ್ಫಾರ್ಮ್ ಬೇಕು. ಇವತ್ತು ಗ್ರೀನ್ ವೆಹಿಕಲ್ ಎಕ್ಸ್ಪೋ ಮತ್ತು ಇಂಡಿಯನ್ ಗ್ರೀನ್ ಎನರ್ಜಿ ಈ ಒಂದು ಎಕ್ಸ್ಪೋ ಏನು ಮಾಡ್ತಾ ಇದ್ದೀವಿ, ದಿಸ್ ಹಸ್ ಬಿಕಮ್ ಎ ಒನ್ ಆಫ್ ದ ಬಿಗ್ಗೆಸ್ಟ್ ಪ್ಲಾಟ್ಫಾರ್ಮ್ ಇನ್ ದ ಕಂಟ್ರಿ ಫಾರ್ ದ ಆಲ್ ದ ಸ್ಟೇಕ್ ಹೋಲ್ಡರ್ಸು. ನಮ್ಮಲ್ಲಿ ಆ ಇಂಡಸ್ಟ್ರಿಯಲ್ಲಿ ಏನಿದ್ದಾರೆ ಟು ಎಕ್ಸ್ಚೇಂಜ್ ದೇರ್ ಇನ್ನೋವೇಷನ್ಸ್ ಆ್ಯಂಡ್ ಟೆಕ್ನಾಲಜೀಸ್ ಮತ್ತು ಡಿಸ್ಪ್ಲೇ ಮಾಡಲಿಕ್ಕೋಸ್ಕರ ಮತ್ತು ಲಾಂಚ್ ಮಾಡಲಿಕ್ಕೋಸ್ಕರ ಆ್ಯಂಡ್ ಆಲ್ಸೋ ಟು ರೀಚ್ ಔಟ್ ದ ರೀಟೈಲ್ ಮಾರ್ಕೆಟ್. ಸೊ ದಿಸ್ ಇಸ್ ಬಿಕಮ್ ಎ ಬಿಗ್ಗೆಸ್ಟ್ ಪ್ಲಾಟ್ಫಾರ್ಮ್. ಇದನ್ನು ನಮ್ಮ ಆರ್ಗನೈಸ್ಡ್ ಬೈ ಮೀಡಿಯಾ ಮಾರ್ಕೆಟ್ ಮೀಡಿಯಾ ಡೇ ಮಾರ್ಕೆಟಿಂಗ್ ಮತ್ತು ಪ್ರೈಡ್ ಎನರ್ಜಿ ಎನ್ವೈರನ್ಮೆಂಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಹಾಗೂ ಕರ್ನಾಟಕ ರಿನ್ಯೂವಲ್ ಎನರ್ಜಿ ಸಿಸ್ಟಮ್ ಮ್ಯಾನುಫ್ಯಾಕ್ಚರ್ ಅಸೋಸಿಯೇಷನ್ ಈ ಮೂರು ಜನ ಸೇರಿಕೊಂಡು ಈ ವರ್ಷ ಈ ಒಂದು ಈವೆಂಟನ್ನು ನಾವು ಆರ್ಗನೈಸ್ ಮಾಡಿದ್ದೀವಿ. ಈ ಒಂದು ಎಕ್ಸಿಬಿಷನ್ ನೋಡೋಕ್ಕೆ ಎಲ್ಲ ಭಾಳಷ್ಟು ಕಡೆಯಿಂದ ಬರ್ತಾ ಇದ್ದಾರೆ. ಇವತ್ತು ನೋಡ್ತಾ ಇದ್ದರೆ ನಾವು ಜಪಾನ್ನಿಂದ ಸಾಕಷ್ಟು ಜನ ಬಂದಿದ್ದಾರೆ, ಚೈನಾದಿಂದ ಬಂದಿದ್ದಾರೆ, ಬೇರೆ ಬೇರೆ ಕಂಟ್ರಿಗಳಿಂದ ಬಂದಿದ್ದಾರೆ. ಆಮೇಲೆ ಕೆಲವಾರು ಜನ ಇಲ್ಲೇ ಆಲ್ರೆಡಿ ಅವರವ್ರ ಇಂಡಸ್ಟ್ರಿಗಳನ್ನ ಸೆಟಪ್ ಮಾಡಲಿಕ್ಕೆ ಆಲ್ರೆಡಿ 35 ಎಕರೆ 400 ಎಕರೆ ಈ ಥರ ಗೌರ್ಮೆಂಟ್ ನಮ್ಮ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಜೊತೆಗೆ ಆಲ್ರೆಡಿ ಒಪ್ಪಂದ ಮಾಡ್ಕೊಂಡಿದ್ದಾರೆ. ಇದೆಲ್ಲ ನೋಡ್ತಾ ಇದ್ದರೆ ಮುಂದೆ ನಮ್ಮ ಬೆಂಗಳೂರು ಎಲೆಕ್ಟ್ರಿಕ್ ವೆಹಿಕಲ್ ಹಬ್ ಆಗೋದ್ರಲ್ಲಿ ಇನ್ನೊಂದು ಇಲ್ಲ, ಇನ್ನೊಂದು ಮಾತು ಹೇಳೋಕ್ಕೆ ನಾವು ದೇರ್ ಇಸ್ ನೋ ಅದರ್ ವೇ. ಈ ಇಂಡಿಯಾದಲ್ಲೇ ನಾ ನಂಬರ್ 1 ಸ್ಟೇಟ್ ಅಂತ ಬೆಂಗಳೂರು, ಅದು ಸ್ಪೆಷಲಿ ಬೆಂಗಳೂರಿನಲ್ಲಿ ಎಲ್ಲ ವೆಹಿಕಲ್ಸು
ಆಲ್ರೆಡಿ ಇವಾಗ ರಾಯಚೂರಲ್ಲಿ ಒಂದು ಆಲ್ರೆಡಿ ಸ್ಟಾರ್ಟ್ ಆಗಿದೆ ಇವಿ ವೆಹಿಕಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಸ್ಟಾರ್ಟ್ ಆಗಿದೆ. ಆಶ್ಚರ್ಯ, ನಮ್ಮ ಕರ್ನಾಟಕದಲ್ಲಿ ಈ ತರ ಅತ್ಯುತ್ತಮವಾಗಿ ಎಲ್ಲ ಪಾರ್ಟಿಸಿಪೇಷನ್ ನೋಡ್ತಾ ಇದ್ರೆ, ಈ ಜನ ನೋಡ್ತಾ ಇದ್ರೆ, ಆಮೇಲೆ ಬಹಳಷ್ಟು ಜನ ಬಂದಿರೋದು ನೋಡ್ತಾ ಇದ್ರೆ ನಮಗೆಲ್ಲ ಆಶ್ಚರ್ಯ ಆಗ್ತದೆ. ಇಂಡಸ್ಟ್ರೀಸ್ ಅಂಡ್ ಕಾಮರ್ಸ್ ಮಿನಿಸ್ಟರ್ ಇವರಿಗೆಲ್ಲಾನ ನಾವು ಒಂದು ರೆಪ್ರೆಸೆಂಟೇಷನ್ ಕೊಟ್ಟು ಈ ಒಂದು ಏನು ಇಂಡಸ್ಟ್ರೀಸ್ ಹಬ್ ಸ್ಪೆಷಲಿ ಫಾರ್ ಇವಿ ವೆಹಿಕಲ್ ಗೆ ಒಂದು ಎಸ್ಇಜೆಡ್ ಜೋನ್ ತರ ಮಾಡ್ಲಿಕ್ಕೆ ಒಂದು ರೆಕಮೆಂಡೇಷನ್ ಕೊಡೋಣ ಅಂತ ನಾವೆಲ್ಲ ಅನ್ಕೊಳ್ತಾ ಇದ್ದೀವಿ.